ನಾನು ಕಾಲೇಜ್ ಆಗಿದ ತಕ್ಷಣ ಟ್ಯೂಷನ್ ಇರ್ತಾ ಇತ್ತು ಸೋ ಟೈಮ್ ಸಿಕ್ತಾ ಇರಲಿಲ್ಲ ಬಟ್ ಸಿಕ್ಕಿದ ಟೈಮ್ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತೀನಿ ಓಕೆ ಅಂದ್ರೆ ಟ್ಯೂಷನ್ ನಿಮಗೆ ಹೆಲ್ಪ್ ಮಾಡ್ತೋ ಅಂತೀರಾ ಅಥವಾ ಕಾಲೇಜ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತೀನಿ ಅದರಿಂದ ಹೆಲ್ಪ್ ಆಯ್ತು ಅಂತ ಹೇಳ್ತೀರಿ ನೀವು ಅಂದ್ರೆ ಟೈಮ್ ನೀವು ಡಿವೈಡ್ ಮಾಡ್ತೀರಿ ನೀವು ಡೇ 1 ಗೆ ಶುರು ಮಾಡಿದ್ರಾ ಪ್ರಿಪರೇಷನ್ ನೀವು ಗೋಲ್ ಇಟ್ಕೊಂಡಿರ್ತೀರಾ 100% ನಾನು ಸ್ಕೋರ್ ಮಾಡಬೇಕು ಅಂತ ಅದು ಮುಂದೆ ಏನಾದರೂ ಇರುತ್ತಾ ಅಥವಾ ಎಕ್ಸಾಮ್ ಏನು 3 ತಿಂಗಳು ಇದೆ 4 ತಿಂಗಳು ಇದೆ ಅವಾಗ ಪ್ರಿಪೇರ್ ಆದ್ರೆ ಸಾಕು ಆ ರೀತಿ ಪ್ರಿಪೇರ್ ಆಗೋ ಇಲ್ಲ ಮಾರ್ಕ್ಸ್ ಅಂತ ನೋಡ್ತಾ ಇರಲಿಲ್ಲ ಎವ್ರಿ ಡೇ ಪ್ರಿಪರೇಷನ್ ಅವ್ನಿಗೆ ಮಾಡ್ತಾರೆ ಓಕೆ ಯಾವ ನಿಮಗೆ ಇಷ್ಟ ಸಬ್ಜೆಕ್ಟ್ ಯಾವುದು ಅದು ಇಷ್ಟಪಟ್ಟು ಓದ್ತಿದ್ರ ಮಾರ್ಕ್ಸ್ ಗೋಸ್ಕರ ಓದ್ತಿದ್ರ ಕಷ್ಟಪಟ್ಟು ಓದ್ತಿದ್ರ ಅಂತ ಬಯಾಲಜಿ ಅದು ಇಷ್ಟಪಟ್ಟು ಓದ್ತಾ ಇದ್ದೆ ಮೊದಲು ನಾನು ಕಷ್ಟಪಟ್ಟು ಓದ್ತಾ ಇದ್ರಿ ಕಷ್ಟಪಟ್ಟು ಕಷ್ಟ ಅದು ಮಾರ್ಕ್ಸ್ ಅಂತ ಬಟ್ ಅದು ಓದಂಗಿಲ್ಲ ನಾನು ಮಾರ್ಕ್ಸ್ ಓಕೆ ನೀ ಪ್ರಾಕ್ಟೀಸ್ ರೆಡಿ ಮಾಡ್ಕೊಂಡ್ರಿ ಅಂತ ನೀವು ಬಲವರ ಇನ್ನೊಂದು ಕಡೆ SSLC ಆಗ್ಲಿ PUC ಆಗ್ಲಿ ಈ ಪರೀಕ್ಷೆ ಅಥವಾ ಮಕ್ಕಳಿಗೆ ಪರೀಕ್ಷೆ ರೆಡಿ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ನಾವು ಪೋಷಕರ ಬಿಪಿ ಚೆಕ್ ಮಾಡ್ತಿರ್ಬೇಕಾಗುತ್ತೆ ಎಕ್ಸಾಮ್ ಬಂದ್ರೆ ಇಟ್ಸ್ ಪ್ರಮೋಟಿಂಗ್ ದಿ ಸ್ಟೂಡೆಂಟ್ಸ್ ಟು ಗೋ ಟು ದಿ ಲರ್ನಿಂಗ್ ಎಬಿಲಿಟಿ ಅಷ್ಟೇ ಅದು ಅದನ್ನ ನಾವು ಮಾಡ್ತಾ ಇಲ್ಲ ಅದನ್ನ ನಾವು ಮಾಡ್ತಾ ಇಲ್ಲ ಈಗ ಮಕ್ಕಳು 98 ತಗೊಳ್ತಾರೆ 99 ತಗೋತಾರೆ ಇವಾಗ 99 ತಗೊಂಡವರು ಇವಾಗ ನಾನು ಹಿಂದೆ ಇಂಟರ್ವ್ಯೂ ಹೋದಾಗ ಇನ್ನೊಂದು ಪರ್ಸೆಂಟೇಜ್ ಇಬ್ರು ಫ್ರೆಂಡ್ಸ್ ಚೆನ್ನಾಗಿ ಓದಿದ್ದಾರೆ ಬಟ್ ಇವಳಿಗೆ 98 ಬಂದ್ರೆ ಅವಳು 97 ಬರುತ್ತೆ ಆ 1% ಮನೆಯಲ್ಲಿ ಅವಳು ಅಷ್ಟೇ ತಗೋಬೋದಿತ್ತಲ್ಲ ನೀನು ಅನ್ನೋ ಒಂದು ಮಾತು ಬರುತ್ತೆ ಖಂಡಿತ ಬರುತ್ತೆ ಬಹುಶಃ ಇದು ನರಕನೋ ಸ್ವರ್ಗನೋ ಗೊತ್ತಿಲ್ಲ ಎಜುಕೇಶನ್ ಇಸ್ ಟೇಕಿಂಗ್ ದಿ ಪ್ಲೇಸ್ ಆಫ್ ಇವ್ಯಾಲ್ಯೂಟಿಂಗ್ ಅಂಡ್ ಎಕ್ಸಾಮಿನಿಂಗ್ ಸಿಸ್ಟಮ್ ಅಷ್ಟೇ ಅಷ್ಟೇ ಹೌ ಮಚ್ ದೇ ಕ್ಯಾನ್ ರಿಟೈನ್ ಇನ್ ದೇರ್ ಮೆಮರಿ ಹೌ ಮಚ್ ದೇ ಕ್ಯಾನ್ ರಿಯಲಿ ರಿಪ್ರೊಡ್ಯೂಸ್ ಇಷ್ಟು ಮಟ್ಟಿಗೆ ನಾವು ಮಾಡ್ಬಿಟ್ಟಿದ್ದೀವಿ ಇವಾಗ ನಾನು 4.5 decades ಇಂದ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀನಿ ಬಟ್ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಚೆನ್ನಾಗಿದೆ ಕರೆಕ್ಟ್ ಎಲ್ಲ ಕಳೆದ ಎಷ್ಟು ವರ್ಷಗಳಿಂದ ಒಂದ್ ಡಿಕೇಡಿಂದ ನೀವು ನೋಡಿದ್ರೆ 7-8 ವರ್ಷಗಳಿಂದ ಈ ಸಲ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಈ ಸಲ ಯಾವ ಗಲಾಟೆ ಈ ಸಲ ಕೆಲವು ಮಕ್ಕಳಿಗೆ ಸೈನ್ಸ್ ಅಲ್ಲಿ ಆಗ್ಬೋದು ಕಾಮರ್ಸ್ ಅಲ್ಲಿ ಆಗ್ಬೋದು ಆಂಗ್ಸೈಟಿ ಇಲ್ಲದೆ ಪರೀಕ್ಷೆ ಬರೆದಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಯಾಕೆಂದ್ರೆ ಒಂದು ಪೇಪರ್ ಲೀಕ್ ಆಯ್ತು ಅಂದ ತಕ್ಷಣ ಓದೋ ಮಕ್ಕಳೆಲ್ಲ ಆದ್ರಿಂದ ಈ ಸಲ ಒಂದು ವಿಷಯ ಕಂಗ್ರಾಚುಲೇಟ್ ಬೋರ್ಡ್ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ ರಿಸಲ್ಟ್ ಕೂಡ ಒಂದು ದಿವಸ ಬೇಗ ಕೊಟ್ಟಿದ್ದಾರೆ ಮಕ್ಕಳಿಗೆ ಕನ್ವೀನಿಯಂಟ್ ಆಗಿ ಕಂಡ್ಯೂಸಿವ್ ಆಗಿ ಮಾಡಿದ್ದಾರೆ ಆದ್ರೂ ಕೂಡ ನೀವು ಇವಾಗ ಈ ಪ್ರಶ್ನೆ ಕೇಳ್ಬೇಕು 65 point ಅದೆಲ್ಲ ಆಯ್ತು ಇನ್ನ 36% ಮಕ್ಕಳು ಫೇಲ್ ಆಗಿದೆ ಈಗ ನೋಡಿ ನಾನೇ ನಮ್ಮ ಕಾಲೇಜಲ್ಲೇ ನೀವು ನಮ್ಮ
ಇದ್ರಲ್ಲಿದ್ದಾಗ ಒಂದು 2% ಕಡಿಮೆ ಆಗುತ್ತೆ. ಆ ಮಗು ಅದು ಕೂಡ ಫೇಲ್ ಆಗಿರೋದಕ್ಕಿಂತ ಹೆಚ್ಚಾಗುತ್ತೆ. ಯಾಕೆ ಅಂದ್ರೆ ವಿಘ್ನೇಶ್ವರ್ ಕರೆ ಮಾಡಿದ್ದಾರೆ, 85% ಸ್ಕೋರ್ ಮಾಡತಕ್ಕಂತ ವಿದ್ಯಾರ್ಥಿ. ವಿಘ್ನೇಶ್ವರ ನಮಸ್ಕಾರ. ಹಲೋ ಕೇಳಿಸ್ತಾ ಹಿಂದಿ ಕೂಡ ಓದಂತಿದ್ದೀರಾ, ಅದು ನನ್ನ ಪ್ರಕಾರ ಅದು ಒಳ್ಳೇದಲ್ಲ. ಒಂದು ಹಿಂದಿನ ತಿಂಗಳಿಂದ ಒಂದು ದಿನ ಎರಡಾರು ಓದ್ಕೊಂಡ್ರೆ ಸಾಕು, ಅದ್ರಲ್ಲಿ ನಿಮ್ ಹಿಂದಿನ ದಿನ ಅಷ್ಟೊಂದು ಪ್ರೆಷರ್ ಆಗಲ್ಲ. ದಿನ ದಿನ ಮಾಡಿದ್ರೆ ಅದನ್ನ ಓದ್ಕೊಂಡ್ರೆ ಖಂಡಿತ ನಿಮ್ ಹಿಂದಿನ ಟೆನ್ ಪಾಯಿಂಟ್ಸ್ ಸಿ ಬಿ ಎಸ್ ಸಿ ಬಂದಿತ್ತು, ಟೆನ್ ಪಾಯಿಂಟ್ಸ್ ಬಂದಿತ್ತು ಅವಾಗ. ಅವಾಗ ದಿನ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು, ಆ ಪ್ರಾಜೆಕ್ಟ್ ಬೇಸ್ ಮೇಲೆ ಮಾರ್ಕ್ಸ್ ಕೊಡ್ತಿದ್ರು ಸಿ ಬಿ ಎಸ್ ಸಿಲಿ. ಜಾಸ್ತಿ ರೇಸ್ ಇತ್ತು ಅನ್ಸುತ್ತೆ, ಜಾಸ್ತಿ ಕಾಂಪಿಟೇಷನ್ ಇದ್ದು ಪಿ ಯು ಸಿ ಅಲ್ಲಿ ತುಂಬಾ ಜನ 10 points ಬಂದಿತ್ತು. ಸಿ ಬಿ ಎಸ್ ಅಲ್ಲಿ ಜನ 95 ಮೇಲ್ ಬಂದಿದ್ರು, ಅದು 10 points ಅಂತ ಹೇಳ್ತಿದ್ರು. ಸೊ ಪ್ರೆಷರ್ ಎಂತದೂ ಇರಲಿಲ್ಲ. ಆದ್ರೆ ಇಲ್ಲಿ ಬಂದ ತಕ್ಷಣ ಪಿ ಯು ಸಿ ಅಲ್ಲಿ ನಮ್ಗೆ ಸಾಂಸ್ಕೃತ್ ಎಸ್ಪೆಷಲಿ ಸಿ ಬಿ ಎಸ್ ಕಂಪೇರ್ ಮಾಡಿದ್ರೆ ಪಿ ಯು ಬೇರೆ ಜಾಸ್ತಿ, ಅದೊಂದು ಸಬ್ಜೆಕ್ಟ್ ಮಾತ್ರ. ಲೆಕ್ಕ ಅಧ್ಯಯನ ಮಾಡ್ತಾರೋ ಕಲಿತಾರೋ ಗೊತ್ತಿಲ್ಲ. ಸಂಪರ್ಕ ಸಾಧ್ಯವಾಗ್ತಾರೆ. ಒಂದು ಪ್ರಶ್ನೆ ಇತ್ತು ಅಂದ್ರೆ ಇವರು ಇವತ್ತು ಈ ಪಾಸ್ ಆಗಿದ್ದಾರೆ, ರ್ಯಾಂಕ್ ಬಂದಿದ್ದಾರೆ, ಒಳ್ಳೆ ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾರೆ, ಇದು ಒಂದ್ ಕಡೆ. ರಾಮನಗರದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆಕ್ಚುಲಿ ಫಸ್ಟ್ ಕ್ಲಾಸ್ ಬಂದಿರತಕ್ಕಂಥ ಸ್ಟೂಡೆಂಟ್ ಅದು, ಇಮ್ಮಿಡಿಯೇಟ್ ಆಗಿ ಬಾವಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಟ್ರೆಂಡ್ ಯಾಕೆ ಇದು ಪ್ರತಿ ವರ್ಷ ಕೂಡ ಈ ರಿಸಲ್ಟ್ ಅನೌನ್ಸ್ ಆಗಿದೆ, ಎಸ್ ಎಲ್ ಸಿ ಆಗ್ಲಿ ಪಿ ಯು ಸಿ ಆಗ್ಲಿ, ಇದೇ ವಿಚಾರ. ಈ ಡಿಗ್ರಿ ಬರಲ್ಲ, ಡಿಗ್ರಿ ಲೆವೆಲ್ ಸಬ್ಜೆಕ್ಟ್ ಮಾಡ್ಕೊಳ್ಳೋಣ, ನಮ್ಗೆ ಗೊತ್ತಿರೋ ಮಟ್ಟಿಗೆ. ಯಾಕೆ ಮೆಚುರಿಟಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಬಂದಾಗ ಆ ಮನಸ್ಥಿತಿ ಯಾವ ರೀತಿಯಲ್ಲಿರುತ್ತೆ ಅಂತ ನೋಡಿ. ಇವಾಗ ನಾನು ಹೇಳೋದು ದೀಸ್ ಟು ಥಿಂಗ್ಸ್ ಆರ್ ಅಪ್ ಟು 17-18 ಇಯರ್ಸ್ ವರ್ಗು, ಇನ್ನು ಅದು ಫಾರ್ಮೇಟಿವ್ ಏಜ್ ಅದು. ಅದು ಎಲ್ಲ ರೀತಿನಲ್ಲೂ ಅವ್ರಿಗೆ ಪ್ರಪಂಚನ ಹೊಸ ಹೊಸದಾಗ ಅನುಭವ ಕೊಡ್ತಾ ಇರುತ್ತೆ. ಒಂದು ಒಳ್ಳೇದು ಕೆಟ್ಟದ್ದು ನೀವು ಏನ್ ಹೇಳ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಮಕ್ಳಿಗೆ ಕೊಡ್ಬೇಕಾಗುತ್ತೆ. ನೀವು 19 ದಾಟದ್ಮೇಲೆ ಬಹುಶಃ ಅವರೇ ನಮ್ಗೆ ಅಡ್ವೈಸ್ ಮಾಡಂಗಿರ್ತಾರೆ. ಅಪ್ ಟು 19 ನೀವು ಅಡ್ವೈಸ್ ಮಾಡಿದ್ರೆ ಅವ್ರು ತಗೊಳಂಗಿರಲ್ಲ, ಅವ್ರು ಮಾಡೋದು ನಾವು ತಗೊಳಕ್ ಇಷ್ಟಪಡೋದು. ಈ ತರ ಒಂದು ಸಿಚುವೇಶನ್. ಮತ್ತೆ ನಮ್ಮಲ್ಲಿ ಬಹುಶಃ ಇವಾಗ ಕೆಲವರನ್ನ ನೀವು ಫೋಕಸ್ ಮಾಡ್ಬಿಟ್ಟು ಸಿಸ್ಟಮ್ಯಾಟಿಕ್ ಮನೆಯಲ್ಲಿ ಹೇಳ್ಕೊಡ್ತಾರೆ, ಎಜುಕೇಟೆಡ್ ಪೇರೆಂಟ್ಸ್ ಇರ್ತಾರೆ, ಇದೆಲ್ಲ ನಾವು ಫೋಕಸ್ ಮಾಡ್ತಾ ಇದ್ದೀವಿ. 70% ಆಫ್ ದಿ ಚಿಲ್ಡ್ರನ್ ಮನೆಯಲ್ಲಿ ಆ ತರ ವಾತಾವರಣ ಇರಲ್ಲ, ಅವ್ರಿಗೆ ಆ ತರ ಕನ್ಸ್ಟ್ರಕ್ಟಿವ್ ಆಗಿ ಹೇಳೋರು ಇರಲ್ಲ, ಮತ್ತೆ ಪಾಸಿಟಿವ್ ಆಗಿ ತಗೊಳ್ಳೋ ಆಟಿಟ್ಯೂಡ್ ನ ಹೇಳ್ಕೊಟ್ಟಿರಲ್ಲ. ಅವರು ಬಹಳ ಸೆನ್ಸಿಟಿವ್ ಆಗಿರ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಎಲ್ಲ ಬಿಡಿಸಿ ಹೇಳ್ಬೇಕು. ಇವಾಗ ಮಕ್ಳು ಸಕ್ಸಸ್ ಬಂದಿದೆ ಅಂದ ತಕ್ಷಣ ದಿಸ್ ಇಸ್ ನಾಟ್ ಎವ್ರಿಥಿಂಗ್, ಸಕ್ಸಸ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸ್ನೇಹ, ಈಗ ನೀವು ಒಂದು ದಿನ
24 hours education agli mane kelasa agli athwa tuition agli college hogborodagli divide hege maadkoltidre andre ee success mantra anta yenide adu yaradu follow maadra avaru ayi sigutta college mali 7 hours irutte amale tuition and science students almost ellaru tuition hogtare so tuition hogta ide but eni 2 hours ಟ್ಯೂಷನ್ ಅಂತ ಬಂದಾಗ ಎಲ್ಲರೂ ಹೋಗ್ತಾರೆ ನಾನು ಹೋಗ್ಬೇಕು ಅಂತ ಹೋದ್ರೆ ನೀವು ಅಥವಾ ನಿಶ್ಚಿತ ಸಬ್ಜೆಕ್ಟ್ ಅಲ್ಲಿ ಕ್ಲಾಸ್ ಅಲ್ಲಿ ಮಾಡ್ತಿರ್ತಕ್ಕಂತ ಪಾಠ ಸಾಕಾಗ್ತಿಲ್ಲ ಅಥವಾ ಅರ್ಥವಾಗ್ತಿಲ್ಲ ಆದ್ರೆ ನಾನು ಟ್ಯೂಷನ್ ಹೋದ್ರೆ ಮಾತ್ರ ಸಾಧ್ಯ ಅಂತ ಹೋದ್ರೆ ಅಂತ ಇಲ್ಲ ಸಿಇಟಿ ಸಿಇಟಿ ಗೆ ಟ್ಯೂಷನ್ ಕಾಲೇಜ್ ಅಲ್ಲಿ ಕೋಚಿಂಗ್ ಕೊಡಲ್ಲ ಅಟ್ಲೀಸ್ಟ್ ಟ್ಯೂಷನ್ ಹೋದ್ರೆ ಅಧರಿತ ಆಗುತ್ತೆ ಅಂತ ಹೋದ್ರೆ ಓಕೆ ಅಂದ್ರೆ ಟೈಮ್ ಡಿವೈಡ್ ಬಗ್ಗೆ ಹೇಳ್ತಿದ್ದೆ ನಾನು ನೀವು ಓದ್ಕೊಳ್ಳೋ ಅವಧಿ ಕೆಲವರು ಮಾತನಾಡ್ತಕ್ಕಂತ ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ತಿದ್ದೆ ಬೆಳಿಗ್ಗೆ 4 ಗಂಟೆಗೆ ಓದ್ತಿದ್ದೆ ಅಂತ ಕೆಲವರು ಹೇಳ್ತಾರೆ ಇಲ್ಲ ಕೆಲವರು ನಂಗೆ ರಾತ್ರಿ ತುಂಬಾ ಕಾಮ್ ಆಗಿರುತ್ತೆ ರಾತ್ರಿ 11 ಗಂಟೆಗೆ ಓದಕ್ಕೆ ಶುರು ಮಾಡೋದು ಬೆಳಿಗ್ಗೆ ಯಾವ 2 ಗಂಟೆಗೆ ಓದ್ತೀನಿ ಆಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿರ್ತಾರೆ ನಿಮ್ಗೆ ಯಾವ ಯೂಸ್ ಮಾಡ್ಕೊಡ್ತೀರಿ ಟೈಮ್ ಅಂತ ನಾನು ಓದ್ತಾ ಇದ್ದೆ ಬಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ಕೆ 1 ಅವರ್ ಅಂತ ಕರೆಕ್ಟ್ ಓಕೆ ಅಂದ್ರೆ ಅಪ್ಪ ಅಮ್ಮ ನೋಡ್ತಿದ್ದಾರೆ ಕೇಳ್ತಾರೆ ತೋರಿಕೆ ಓದೋದಕ್ಕಿಂತ ಹೆಚ್ಚಾಗಿ ನಮಗೋಸ್ಕರ ನಾವು ಓದ್ಕೊಡ್ತೀವಿ ಮನೇಲಿ ವಾತಾವರಣ ಒಂದು ಅಟ್ಮಾಸ್ಫಿಯರ್ ಇರಬೇಕಾಗುತ್ತೆ ಮನೇಲಿ ಒಂದು ಮಕ್ಕಳಿಗೆ ಓದ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಮಾಡಂತ ವಾತಾವರಣ ಇರಲ್ಲ ನೀವು ಯಾವ ರೀತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಟ್ಟಿದ್ರಿ ಸರ್ ಅದನ್ನ ಮಿತ್ ಅಂತ ನಾನು ಹೇಳ್ತೀನಿ ಓಕೆ ನಾನು ಅವ್ರು ಹೋಗ್ತಾ ಇದ್ದಾಗ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಹೆಚ್ಚು ಓಕೆ ಯಾಕಂದ್ರೆ ಈ ರೇಸ್ ಬೀಳ್ಬೇಕು ಅಲ್ಲಿಂದ ಬಿ ಎಸ್ ಸಿ ಅಲ್ಲಿಂದ ಹೋಗ್ಬೋದು ಈ ರೇಸ್ ಬೇಕು ಎರಡು ವಿಷಯ ಆಗಿರ್ತೀವಿ ನಾವು ಇಲ್ಲಿ ಎಲ್ಲೋ ಒಂದು ಎ ಪಿ ಎಂ ಮಾಡ್ತಾ ಇರ್ತೀವಿ ನಮ್ಮ ಮಕ್ಕಳು ಹಣ ಕಲ್ಪ ನಮ್ಮ ಈಗ 95% ತಗೊಂಡ್ರೆ ಎಲ್ಲ ಆಲ್ರೆಡಿ ನಮ್ಮ ಸೆಂಟರ್ ಎಲ್ಲ ದಯವಿಟ್ಟು ಇಂಜಿನಿಯರಿಂಗ್ ಸೇರಿಸ್ಬಿಡು ಕ್ಯಾಂಪಸ್ ಇಂಟ್ರೂ ನಿಮ್ಮ ಹಾಕ್ ಸ್ಯಾಲ್ರಿ ಓಕೆ ನಿಮ್ ರಿಟೈರ್ ಆಗ್ಬೋದು ಆರಾಮಾಗಿ ಕುತ್ಕೋ ಓಕೆ ಸೊ ಈ ತರ ನಾನು ಮನೇಲಿ ಮನೆ ವಾತಾವರಣ ಅಂತ ಬಂದಾಗ ನಾನು ಬೇಕು ಅಂತ ಟಿವಿ ವಾಲ್ಯೂಮ್ ಜಾಸ್ತಿ ಕೊಡ್ತಿದ್ದೆ ಬಟ್ ಇದೆಲ್ಲ ಏನಾಗುತ್ತೆ ತಪ್ಪು ಅದು ಇರುತ್ತೆ ಅಥವಾ ಮಿಕ್ ಮಾತಾಡ್ತಾರೆ ಎಲ್ಲ ನಮ್ಮ ಪ್ರಧಾನ ಪೇಪರ್ ಪೇಮೆಂಟ್ ಪೇಪರ್ ಗಳು ನೋಡಿದ್ರೆ ಈ ತರ ಇರಬೇಕು ಆತರ ಇರಬೇಕು ಟೀಚರ್ ಇದ್ದಾಗ ಪಾಠ ಇದ್ದಾಗ ಅದನ್ನ ಯಾರು ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಯಾರು ನನ್ನ ಪ್ರಕಾರ ಅವೆಲ್ಲ ಮಕ್ಕಳಿಗೆ ತೋರಿಸ್ಬಾರ್ದು ಏನಾಗುತ್ತೆ ಮಕ್ಕಳಿಗೆ ಎದುರಿಸ್ಬೇಕು ನೀವು ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ನಾವೇ ಕರಿಬಿಡ್ಬೇಕು ಒಳ್ಳೆ ಪಿಕ್ಚರ್ ಇದ್ದಾರೆ ಎಕ್ಸಾಮ್ ಕಲಿತಾ ಇದೆ ಅಂದ್ರೆ ಬಂದ್ರೆ ಖುಷಿ ಇಲ್ಲ ಇಲ್ಲಂತೆ ಕಾಯ ಮಕ್ಕಳಿಗೆ ಏನ್ ಮಾಡ್ತೀರಿ ಆತರತೆ ಬೇರೆ ತರ ಮಾಡ್ಬೇಕು ಒಳ್ಳೆ ಪರ್ಸೆಂಟೇಜ್ ತೆಗೆದುಕೊಳ್ತಾರೋ ಇವರು ಯಾವ್ದು ಫಂಕ್ಷನ್ಸ್ ಬರಲ್ಲ ಇವರು ಸ್ಪೋರ್ಟ್ಸ್ ಅಲ್ಲಿ ಇರಲ್ಲ ಇವರು ಇವರು ಟಿವಿ ಜಾಸ್ತಿ ನೋಡಲ್ಲ ಕ್ರಿಕೆಟ್ ಅಂದ್ರೆ ಯಾವಾಗ ಇಲ್ಲ ಇವ್ರು ಮನೇಲೆ ಕೂತಿರ್ತಾರೆ ಅಂದ್ರೆ ಇವರು ಪುಸ್ತಕದ ಹುಳುಗಳು ಅಂತ ಅಭಿಯಾನ ಆಯ್ತು ಹೌದಾ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ನನಗೆ ಇವಾಗ ಆರ್ಸಿಬಿ ನೋಡ್ತೀನಿ ಆರ್ಸಿಬಿ ಮ್ಯಾಚಸ್ ನಾನು ಬುಕ್ ವಾರ್ಮ್ ಅಂತ ಆಗಿರ್ಲಿಲ್ಲ ನಾರ್ಮಲ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅದು ಮುಖ್ಯವಾಗಿ ನಾವೆಲ್ಸ್ ಓದ್ತಿದ್ದೆ ತುಂಬಾ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಾದಂಬರಿಗಳು ನಂಗೆ ಚೇತನ್ ಭಗತ್ ಡ್ಯಾಂದ್ರನ್ ಬುಕ್ಸ್ ಸಿಡ್ನಿ ಶೆಲ್ಡನ್ ಕೂಡ ಅದು ನ್ಯೂಸ್ ಪೇಪರ್ ದಿನ ಕನ್ನಡ ನಿಮ್ಗೆ ಶರದ್ ನ್ಯೂಸ್ ಪೇಪರ್ ಅದಕ್ಕೊಂದಿಷ್ಟು ಟೈಮ್ ಇಟ್ಕೊಂಡಿದ್ದೆ ಅದು ಸೀರಿಯಲ್ಸ್ ನೋಡ್ತಿದ್ದೆ ಎರಡ್ಮೂರು ನೋಡ್ಲೇಬೇಕು ದಿನ ಇಲ್ಲಾಂದ್ರೆ ಏನೋ ರಿಲೀಫ್ ಇಲ್ಲ ಅನ್ನೋದು ಅವತ್ತೆ ಎಕ್ಸೆಪ್ಷನ್ಸ್ ಇವೆಲ್ಲ ಈ ಎಕ್ಸಾಂಪಲ್ಸ್ ಎಲ್ಲ ಎಕ್ಸೆಪ್ಷನ್ಸ್ ಇದು ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್ ಟು ಬಿ ಜನರಲ್ ಯಾಕೆಂದ್ರೆ ಇದು ಸಾಮಾನ್ಯ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಕೆಲವು ಮಕ್ಕಳು ಪರ್ಸೆಂಟೇಜ್ ಆತರ ಅವ್ರಿಗೆ ದೇವ್ರ ಅನುಗ್ರಹ ಮಾಡಿದಾರೋ ಅಥವಾ ಆತರ ಬಳಸಿದಾರೋ ಅಥವಾ ತಂದೆ ತಾಯಿ ಕೊಡೋಸ್ ಅಂತ ಹೇಳ್ಬೇಕಾಗುತ್ತೋ ಇದೆಲ್ಲ ಅಥವಾ ಅವರೇ ತಗೊಂಡಿರೋ ಸಂಸ್ಕಾರ ಏನೋ ಅದೆಲ್ಲ ಬಟ್ ಸುಮಾರು ಇವಾಗ ಅವ್ರು ಹೇಳ್ತಾರೆ ನಾನ್ ಹೇಳೋದು ಮಕ್ಳಿಗೆ ಎಲ್ಲಾ ಮಕ್ಳಿಗೂ ಈ ತರ ಒಂದು ಈಸಿ ಎನ್ವೈರನ್ಮೆಂಟ್ ಕೊಟ್ರೆ ಆಗಲ್ಲ ಕಾಲೇಜ್ ಅಲ್ಲೇ ನಾನೇ ಅನುಭವ ಪಟ್ಟಿದ್ದೀನಿ ಕೆಲವು ಮಕ್ಳಿಗೆ ಓದ್ಬೇಡ ಅಂತ ಹೇಳ್ಬೇಕಾಗುತ್ತೆ ಬೇಡ ಮತ್ತೆ ತಲೆ ಕೆಡಿಸ್ತಾರೆ
ಓದೋ ಮಕ್ಕಳು ಪರ್ಸೆಂಟೇಜ್ ಕಡಿಮೆ. ಈಗ ಮಂಜುನಾಥ್ ಕರೆ ಮಾಡ್ತಾರೆ ಮಾತನಾಡ್ತಾರೆ. ಮಂಜುನಾಥ್ ಅವರ ನಮಸ್ಕಾರ. ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಬೆಂಗಳೂರಿಂದ. ಓಕೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಮಂಜುನಾಥ್? ನಮ್ದು 92.something. ಕಂಗ್ರಾಟ್. ಯಾವ ಸಬ್ಜೆಕ್ಟ್ ನಿಮ್ದು? ಯಾವ ಕಾಲೇಜು? ನಮ್ದು ವಾಣಿಜ್ಯ ವಿಭಾಗ. ಓಕೆ, ನೆಕ್ಸ್ಟ್ ಸಿಎನಾ? ನೆಕ್ಸ್ಟ್ ಸಿಎನಾ? ಆ ಸೆಕೆಂಡ್ ಇಯರ್ ಪಿಎಸ್ಸಿ ಕಾಮರ್ಸ್. ಅಲ್ಲ, ನೆಕ್ಸ್ಟ್ ಸಿಎನಾ ತಗೋತೀರಾ? ಆ ಬಿಕಾಮ್ ಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ. ಅಲ್ಲ, ಎಲ್ಲರೂ ಸಿಎನಾ ಮಾಡ್ತಾ ಇದ್ರೆ, ಎಲ್ಲರೂ ಸಿಎ, ಎಲ್ಲರೂ ಮೆಡಿಕಲ್, ಎಲ್ಲರೂ ಎಂಜಿನಿಯರಿಂಗ್ ಮಾಡ್ತಿದ್ರೆ ಈ ನಮ್ಮ ಐಎಎಸ್ ಆಗ್ಲಿ ಕೆಎಎಸ್ ಆಗ್ಲಿ ಆಡಳಿತದ ಪ್ರಮುಖ ಅಂಗ ಆಗೋದು ಕೂಡ. ಇದನ್ನು ಮಾಡೋರು ಯಾರು? ಸಮಾಜ ಸರಿದಾರಿ ತರ್ತಕ್ಕಂಥವ್ರು ಯಾರು ಅಂತ ಅಂತ ಅದನ್ನು ಮಾಡಬೇಕಾದ್ರೆ ಬಿಕಾಮ್ ಮುಗಿದ್ಮೇಲೆ ಆಗ್ತಾರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ ನೀವು? ಕಂಪ್ಯೂಟರ್ ಎಕ್ಸಾಮ್ ಅಟೆಂಡ್ ಮಾಡ್ತೀರಿ ನೀವು? ಓಕೆ ಓಕೆ, ಕಂಗ್ರಾಟ್ಸ್ ಮಂಜುನಾಥ್, ಗ್ರೂಪಲ್ಲಿ ಒಳ್ಳೇದಾಗಿರುತ್ತೆ, ಇದನ್ನ ನಿಮ್ಮ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಇದೀಗ ಮೊಟ್ಟಮೊದಲು ರೆಡಿ ಆಗಿದ್ದಾರೆ. ಸುಷ್ಮಾ ಅವ್ರ ಕರೆ ಮಾಡಿದ್ದಾರೆ. ಸುಷ್ಮಾ ಅವ್ರ ನಮಸ್ಕಾರ. ಹಲೋ ಸರ್. ಇನ್ನೊಮ್ಮೆ ಕರೆ ಮಾಡ್ತಿದ್ದೀರಿ? ಹಲೋ, ಕೇಳಿಸ್ತಿದ್ಯಾ? ಇನ್ನೊಮ್ಮೆ ಕರೆ ಮಾಡ್ತಿದ್ದೀರಿ? ನಾ ಮೈಸೂರಿಂದ ಕರೆ ಮಾಡ್ತೀನಿ. ತುಂಬಾ ಖುಷಿ ಆಗಿರ್ಬೇಕಾದ್ರೆ ನಿಮಗೆ ಒಳ್ಳೆ ಪರ್ಸೆಂಟೇಜ್ ಬಂದಿರಬೇಕು. ಮತ್ತೆ ನನ್ನ ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟಿವ್ ಆಗಿದ್ರು. ಓವರಾಲ್ ತುಂಬಾ ಖುಷಿ ಆಗಿದೆ. ಬಟ್ ಅಲ್ಲಿರೋ ಇಬ್ಬರಿಗೂ ಕಂಗ್ರಾಚುಲೇಷನ್ಸ್ ಫಾರ್ ದೇರ್ ರಿಸಲ್ಟ್ಸ್. ಸ್ನೇಹ ಮತ್ತು ಪೀಪಲ್. ಓಕೆ, ಅಂದ್ರೆ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಇದ್ರಿ ಸುಷ್ಮಾ? ನಾನು ಚಾರ್ಟೆಡ್ ಅಕೌಂಟೆಂಟ್ ಸಿಎ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಪ್ರಿಪರೇಷನ್ ಮಾಡ್ಕೊತಾ ಇದೀನಿ. ಇವತ್ತಿಂದ ಬರ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ. ಒಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಬರ್ತೀನಿ. ಓಕೆ, ನಿಮ್ಮ ನಿಮ್ಮ ಆಶಯ ಈಡೇರ್ಲಿ ಅಂತ ಹೇಳ್ತಾ ಧನ್ಯವಾದ ಕರೆ ಮಾಡಬೇಕಾಗಿ ನೀವು. ಈ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ರಾಜಸ್ಥಾನದ ಸಿಂಗಂ ಕೊರಳಿಗೆ ಬಿದ್ದಿತ್ತು ನಕಲಿ ಎನ್ಕೌಂಟರ್ ಕೇಸ್. 7 ವರ್ಷ ಕತ್ತಲ ಕೋಣೆಯಲ್ಲಿ ಕಂಬಿ ಎಣಿಸಿದ ಖಡಕ್ ಅಧಿಕಾರಿ. ಕನ್ನಡಿಗನ ನೆರವಿಗೆ ಬರಲಿಲ್ಲ ಯಾವುದೇ ಸರ್ಕಾರ. ಐಪಿಎಸ್ ಕೆಂಪಯ್ಯರ ಅಳಿಯ ಪಟ್ಟಪಾಡೇನು? ದಿನೇಶ್ ಐಪಿಎಸ್ ವೀಕ್ಷಿಸಿ ಕ್ರೈಮ್ ಸ್ಟೇಷನ್ ಇಂದು ರಾತ್ರಿ 10 ಗಂಟೆಗೆ. ಇಲ್ಲೇನೆಲ್ಲ ಎಷ್ಟು ವಿಚಿತ್ರವಾಗಿದೆ. ನನ್ನ ಬದಲಾಯಿಸ್ದಂಗೆ ಅವ್ರನ್ನ ಬದಲಾಯಿಸ್ಬೋದು ಅನ್ಕೊಂಡೆ. ಅದು ಲೈಫ್ ಅಲ್ಲೇ ಬದಲಾಯಿಸೋಕ್ಕಾಗಲ್ಲ. ಲೈಫ್ ಇಸ್ ಬ್ಯೂಟಿಫುಲ್. ವಾಲ್ಮೀಕಿ ಹೆಸರಲ್ಲಿ ಜಾತಿ ಸಮರ. ಸೃಷ್ಟಿಸಿ ಕೊಡುವುದಾಗಿ ಬ್ರಾಹ್ಮಣರಿಗೆ ಸವಾಲ್. ರಾಮಾಯಣ ಬರೆದವರ ಹೆಸರಲ್ಲಿ ನಿತ್ಯವೂ ರಾಮಾಯಣ. ವಾಲ್ಮೀಕಿ ಸಮರ ವೀಕ್ಷಿಸಿ ಹಾಟುಕ ಇಂದು ರಾತ್ರಿ 9 ಗಂಟೆಗೆ. ಕ್ರಿಕೆಟ್ ನಾನು ಯಾವತ್ತು ಕ್ಯಾಪ್ಟನ್ ಆಗ್ಬೇಕು ಅಂತ ಆಡ್ಲಿಲ್ಲ. ಇದು ಆಡ್ತಾ ಆಡ್ತಾ ಆಗಿದ್ದು ಮೊದಲನೇ ಪ್ರೇಮದ ತರಹ. ಈ ಮುಗ್ಧ ಮಕ್ಕಳು ಆಡ್ತಾ ನಗ್ತಾ ಮುಗುಳ್ನಗೋದನ್ನು ನೋಡಿ ಮನಸ್ಸನ್ನ ಕೊಟ್ಟೆ ಅಮ್ರಪಾಲಿಗೆ. 24 ನಗರಗಳಲ್ಲಿ 50ಕ್ಕೂ ಹೆಚ್ಚು ಪ್ರಾಜೆಕ್ಟ್, 25 ಡೆಲಿವರ್ಡ್, 30ಕ್ಕೂ ಹೆಚ್ಚು ಅಂಡರ್ ಕನ್ಸ್ಟ್ರಕ್ಷನ್. ಇದನ್ನು ನೋಡಿ ನಾನು ಎಷ್ಟು ಹೇಳಬಲ್ಲೆ, ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಆಗಿರೋ ತರ ಅಮ್ರಪಾಲಿ ಗ್ರೂಪ್ ರಿಯಲ್ ಎಸ್ಟೇಟ್ ಗೆ ಕ್ಯಾಪ್ಟನ್. ಅಮ್ರಪಾಲಿ ಗ್ರೂಪ್, ಡೆವಲಪಿಂಗ್ ಇಂಡಿಯಾ. ನಾನು ಹೇಳಿ ಗಂಡು ಸಲ ನಿನ್ನ ಟ್ರೈ ಮಾಡೋ ದಮ್ಮಿದ್ಯಾ? ನೀತಾ ರಾಮಾನುಜನ್ ಅವರು, ನಾವು ಇನ್ನೊಂದು ಕೇಳಬೇಕಾಗತ್ತೆ. ಈ ಟ್ರೆಂಡ್,
ಕೆಲವು ವರ್ಷಗಳಲ್ಲಿ ಒಂದ್ಸಲ ಬದಲಾಗ್ತಾನೆ ಇರುತ್ತಾ ಅಂತ. ಒಂದು ಕಾಲಕ್ಕೆ ITI ಬಗ್ಗೆ ಬಹಳ ಕ್ರೇಜ್ ಇತ್ತು, ಆಮೇಲೆ ಸಾಫ್ಟ್ವೇರ್ ಬೂಮ್ ಶುರುವಾಯಿತು, ಮೆಡಿಕಲ್ ಇಂಜಿನಿಯರ್ ಎಲ್ಲ ಈಗ ಅಂತ ಬಂದಾಗ ಎಲ್ಲರೂ ಬಯಲ್ಪಡ್ತಿರೋದು ನಾವು ಸಿಎ 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 ಅಂತ. ಕಾಮರ್ಸ್ ಸಿಎ, ಕಾಮರ್ಸ್ ಸಿಎ, ಅದು ಅವ್ರಿಗೆ ಎಬಿಲಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ದ ಹೋಲ್ ಲಾಟ್ ನಾವು ಸಿಎಸ್ಸಿಪಿಟಿಗೆ ನಾನು ಮುಂದೆ ದೊಡ್ಡ ಏನಾಗ್ತಿಪ್ಪ ಅಂತ ಕೇಳಿದ್ರೆ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಮಾತಾಡ್ತೇನೆ, ಐಎಎಸ್ ಮಾಡ್ತೀನಿ ಅಂತ ಮಾತಾಡ್ತಾನೆ, ಐಪಿಎಸ್ ಅಂತ ಮಾತಾಡ್ತಾನೆ. ಅದು ಎಸ್ಎಸ್ಸಿ ಬರುವ ವೇಳೆಗಾದ್ರೂ ಆ ಕನಸಲ್ಲ ಬಿಟ್ಟು ಇನ್ಯಾವುದು ಜೀವನ ಯಾರಿಗಾದ್ರೂ ಡ್ರೈವ್ ಆಗ್ತಿರ್ತಾನ? ಅದೊಂದು ಮೋಸ್ಟ್ಲಿ ಬಿಕಾಸ್ ಆಫ್ ದಿ ಸೊಸೈಟಲ್ ಪ್ರೆಷರ್ ಅಂಡ್ ಸೊಸೈಟಲ್ ಎನ್ವೈರನ್ಮೆಂಟ್ ಅಂಡ್ ಪ್ಯಾರೆಂಟ್ಸ್, ಮೇನ್ ಆಗಿ ಪ್ಯಾರೆಂಟ್ಸ್. ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಯಾರೋ ನಾಲ್ಕು ಜನ ಅಲ್ಲಿ ಮಾತಾಡ್ತಿರ್ತಾರೆ, ನನ್ನ ಮಗ ಸಿಎ ಮಾಡಿದಾನೆ, ಹೀಗಿದ್ದಾರೆ, ಹಾಗಿದ್ದಾರೆ ಅಂತಂದ್ಬಿಟ್ಟು ಇದ್ರೆ ಯಾಕೆ ಬಿಟ್ಟಾಗಬಾರ್ದು ಅಂತ. ಇವಾಗ ಇಂಡಿವಿಜುವಲ್ ಆಗಿ ಡಿಸಿಷನ್ ತಗೊಳ್ಳೋ ಸಂಖ್ಯೆ ಪರ್ಸೆಂಟೇಜ್ ಬಹಳ ಕಡಿಮೆ, ಬಹಳ ಕಡಿಮೆ. ಯಾವುದೇ ಫೀಲ್ಡ್ ತಗೊಳ್ಳಿ ಸುಮ್ಮನೆ, ಅದು ಇವನು ಐನ್ಸ್ಟೀನ್ ಹೇಳ್ತಾನೆ, ಆಲ್ ಬ್ರೈನ್ ಬ್ರೈನ್ ವಾಶ್, ಎಲ್ಲ ಬ್ರೈನ್ ಬ್ರೈನ್ ವಾಶ್. ನಾನೇನು ಇವಾಗ ಡ್ಯಾನ್ಸರ್ ಆಗ್ತಾನೆ, ಮ್ಯೂಸಿಷಿಯನ್ ಆಗ್ತಾನೆ, ಅದು ಕೂಡ ಬ್ರೈನ್ ವಾಶ್ ಆಗುತ್ತೆ. ನೀನು ಸಂಗೀತ ಕಲ್ತ್ಕೊಳ್ಳಬೇಕು, ಇರೋದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ವಿವೇಕಾನಂದ ಹೇಳಿದ್ರು, ಗುಡ್ನೆಸ್ ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರು. ಇವಾಗ ಅದಲ್ಲ, ಇವಾಗ ತಂದೆ ತಾಯಿ ಅವ್ರು ಹೇಳು ತಾಕೊಂಡು ಪರ್ಟಿಕ್ಯುಲರ್ ಥಿಂಗ್ ವಿಚ್ ವಿ ಹ್ಯಾವ್ ನಾಟ್ ಅಚೀವ್ ಚಿಲ್ಡ್ರನ್, ನೀನ್ ಮಾಡೋದನ್ನ ಅಂತ. ಬಟ್ ಈಗ ಪಾಪಸ್ ಬಂದಿರೋದು ನಮ್ಗಿರೋ ಪಾಪಸ್ ಟೀಚರ್ಸ್ ಎಷ್ಟು ಬೇಕಾದ್ರೆ ಟೂ ಸೈನ್ಸ್ ಟೀಚರ್ಸ್ ಸಿಗುತ್ತೆ, ಇದೇ ಒಂದ್ ಸ್ವಲ್ಪ ದಿವಸ ಹಿಂದೆ ಟೂ ಸೈನ್ಸ್ ಟೀಚರ್ಸ್ ಸಿಗ್ತಾ ಇರ್ಲಿಲ್ಲ. ಸೊ ಐ ಡೋಂಟ್ ನೋ ವೈ ದಿಸ್ ಇಸ್ ಹ್ಯಾಪನಿಂಗ್, ನಮ್ ಅದು ಬರೀ ನಮ್ ದೇಶದಲ್ಲಿ ಮಾತ್ರ ಇದ್ದಾರೆ. ಇದೀಗ ಬೆಳಗಾವಿಯಿಂದ ಅಶ್ವಿನಿ ಅವ್ರ ಕರೆ ಮಾಡಿದ್ರೆ, ಅಶ್ವಿನಿ ಅವರು ನಮಸ್ಕಾರ. ಹಲೋ, ನಾನು ಬೆಳಗಾವಿಯಿಂದ ಅಶ್ವಿನಿ ಅಂತ ಮಾತಾಡೋದು. ಹೇಳಿ. ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಕಂಗ್ರಾಚುಲೇಟ್ ಹಲೋ ಫೇಲ್ ಆಗಿರೋದು ನೀವು ನಾನು ಪಿಯುಸಿ ಟೈಮ್ಸ್ ಅಲ್ಲಿ ಮಾಡಿದವ್ರಿಗೆ ಸ್ವಲ್ಪ ಸಜೆಷನ್ ಕೊಡ್ಬೇಕಂತ ಇದ್ದೆ. ಮಧ್ಯಾಹ್ನದಿಂದ ಟಿವಿ ನೋಡ್ತಾ ಇದೀವಿ, ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತೀನಿ ಮೆಡಿಕಲ್ ಮಾಡ್ತೀನಿ ಅಂತ ಹೇಳ್ತಾರೆ.